ಯಾವುದು ಯಾರ ನಂಬೋದಾ? ನಮ್ದು ಯಡಿಯೂರಪ್ಪನವರದು. ಯಡಿಯೂರಪ್ಪ ಅಂತ ಇದ್ದಾರೆ ನಮ್ಮ ರಾಜ್ಯದ ಸಿಎಂ. ನಮಸ್ತೆ, ಶಶಿಧರ್ ಶೆಟ್ಟಿ ಅವರ ಮಾತಾಡ್ತಾ ಇರೋದು. ಹೌದು, ಥ್ಯಾಂಕ್ ಯು. ನಾನು ಸೌಮ್ಯ ಅಂತ ಕೆನರಾ ಬ್ಯಾಂಕ್ ಇಂದ ಮಾತಾಡ್ತಾ ಇರೋದು. ಕೆನರಾ ಬ್ಯಾಂಕ್ಗೆ ಹೌಸಿಂಗ್ ಫೈನಾನ್ಸ್ ಅಂತ ಲೋನ್ ತಗೊಂಡಿದ್ದೀರಲ್ಲ, ಅದ್ರದ್ದು ಬಾಕಿ ಉಳಿದಿದೆ ಅಮೌಂಟ್ 71,899 ರೂಪಾಯಿ ಬಾಕಿ ಇದೆ. ಸಾವಿರದ 871 ರೂಪಾಯಿ ಬಾಕಿ ಉಳಿದಿದೆ. ಇವತ್ತು ಪೇಮೆಂಟ್ ಮಾಡಕ್ ಆಗುತ್ತಾ? ಎಷ್ಟು ಮಂತ್ ಇದದು? ಎಷ್ಟು ತಿಂಗಳಿಗೆ ಬಾಕಿ ಇದೆ ಸರ್? ಇದು ಏಪ್ರಿಲ್ 26 ಗೆ ಪೇಮೆಂಟ್ ಬಾಕಿ ಇದೆ ಅಂತ ತೋರಿಸ್ತಾ ಇದೆ. ಓಕೆ, ನಾನು ಒಬ್ಬರು ನಂಬರ್ ಕೊಡ್ತೇನೆ, ಅವರಿಗೆ ನಾನು ಕಾಲ್ ಮಾಡಿದ್ರೆ ನಿಮಗೆ ದುಡ್ಡು ಹಾಕ್ತಾರೆ. ಓಕೆ ಸರ್. ಯಾವುದು ಯಾರ ನಂಬೋದಾ? ನಮ್ದು ಯಡಿಯೂರಪ್ಪನವರದು. ಯಡಿಯೂರಪ್ಪ ಅಂತ ಇದ್ದಾರೆ ನಮ್ಮ ರಾಜ್ಯದ ಸಿಎಂ. ನಮ್ಮ ಜನರ ಕಷ್ಟ ಎಲ್ಲ ನಿವಾರಣೆ ಮಾಡಿ ಅಂತ ಕಲಿಸಿದ್ದೇವೆ. ಯಾಕಂದ್ರೆ ಈಗ ಒಂದು ಲಾಕ್ಡೌನ್ ಅಂತ ಹೇಳಿ ಒಂದು ವರ್ಷದಿಂದ ಮಾಡ್ಕೊಂಡು 3 ತಿಂಗಳಿಂದ ಬಿಸ್ನೆಸ್ ಮಾಡದೆ ಕೂರಿಸಿದ್ದಾರೆ ಮನೆಯಲ್ಲಿ. ಮತ್ತೆ ನಿಮ್ಮ ಕೆನರಾ ಬ್ಯಾಂಕ್ ಈಗ ನೀವು ನಿಮ್ಮ ಲೋನು ಮನೆ ಬಾಡಿಗೆ ಕರೆಂಟ್ ಬಿಲ್ ಎಲ್ಲ ತಾನೆ ಕಟ್ತೀನಿ ಅಂತ ಅವ್ರನ್ನ ಕಟ್ಟಿ ಅಂತ ಅವ್ರನ್ನ ಕೂರಿಸಿದ್ದೇವೆ. ಅವ್ರಿಗೆ ಒಂದು ಫೋನ್ ಮಾಡಿ ಕೇಳಿ, ನಿಮ್ದೊಂದು ಇವ್ರದೊಂದು 2 ಕಂತು ಹೌಸಿಂಗ್ ಲೋನ್ ಉಂಟು, ಅದನ್ನ ಕಟ್ಟಲಿಕ್ಕೆ ನಿಮ್ಮ ಹತ್ರ ಹೇಳಿದಾರೆ ಅಂತ ಕಾಲ್ ಮಾಡ್ತೇನೆ ಅವ್ರಿಗೊಂದು. ಸರ್, ನಾವ್ ಆತರ ಕಾಲ್ ಮಾಡೋದಕ್ಕಾಗೋದಿಲ್ಲ, ನಿಮ್ಗೆ ಪೇಮೆಂಟ್ ಮಾಡೋದಕ್ಕಾಗೋದಿಲ್ಲ ಅಂದ್ರೆ ಪ್ಲೀಸ್ ಬ್ರಾಂಚ್ ಅಲ್ಲಿ ಹೋಗಿ ಮಾತಾಡಿ. ಅಲ್ರಿ, ನೀವು ಪೇಮೆಂಟ್ ಮಾಡಕ್ ಆಗ ನನ್ಗೆ ಕಾಲ್ ಮಾಡಿದ್ದು? ನಿಮ್ಗೆ ಕೆನರಾ ಬ್ಯಾಂಕ್ ಪೇಮೆಂಟ್ ಮಾಡದಿರೋದು ನೀವು, ನಾವದಿಲ್ಲ ಸರ್. ಅಲ್ಲ, ಪೇಮೆಂಟ್ ಮಾಡಿ ಎಲ್ಲಿಂದ ಮಾಡೋದು? ನಿಮ್ಗೆ ಸಂಬಳ ಬರ್ತಾ ಇದೆಯಾ ಸರ್? ಅದನ್ನೇ ಹೇಳ್ತೀರಾ? ಹೇಳಿ ಕೇಳ್ರಿ, ಕೆನರಾ ಬ್ಯಾಂಕ್ ವರ್ಷಕ್ಕೆ ನಮ್ದು 2,000 ಕೋಟಿ 3,000 ಕೋಟಿ ಪ್ರಾಫಿಟ್ ಅಂತ ಹೇಳಿ ತೋರಿಸ್ಕೊಳ್ತಾ ಇದ್ರಲ್ಲಿ ಯಾರ್ದು ಅಮೌಂಟ್ ಗೊತ್ತುಂಟ? ಅದು ನಿಮ್ಗೆ ಸ್ಯಾಲರಿ ಸಿಕ್ಕು ಎಲ್ಲಿಂದ ಅಂತ ಗೊತ್ತುಂಟ? ನಾವು ತಿಂಗಳ ಹೌಸಿಂಗ್ ಲೋನು ಓಡಿ ಅಂತ ತಕೊಂಡು ಬಡ್ಡಿ ಕಟ್ತಾ ಇದೀವಲ್ಲ, ಆ ದುಡ್ಡಲ್ಲಿ ನಿಮ್ಗೆ ಸ್ಯಾಲರಿ ಸಿಕ್ಕೋದು ತಿಳ್ಕೊಳ್ಳಿ. ಆ ಸ್ಯಾಲರಿ ಏನೇ ತಕೊಂಡು ನೀವು ಈಗ ಕಾಲ್ ಮಾಡೋದು? ಇನ್ನು ನಿಮ್ಗೆ ಕಾಲ್ ಮಾಡ್ಲಿಕ್ಕೆ ನಿಮ್ಗೆ ನೈತಿಕ ಆಗ್ತಿಲ್ಲ. ಮೊದ್ಲು ನಿಮ್ಗೆ ಯಾರು ಕಾಲ್ ಮಾಡ್ಲಿಕ್ಕೆ ಹೇಳಿದಾರೆ ನೋಡಿ, ಅವರಿಗೆ ಹೇಳಿ ವರ್ಷಕ್ಕೆ ನಾವು 2,000-3,000 ಕೋಟಿ ನಾವು ಪ್ರಾಫಿಟ್ ತೋರಿಸ್ತೀವಲ್ಲ, ನಮ್ಮ ಬ್ಯಾಂಕಿನ ಕಸ್ಟಮರ್, ನಮ್ಮ ಕಸ್ಟಮರ್ ಇಷ್ಟು ದಿವಸ ನಮ್ಗೆ ಸಂಬಳ ಕೊಟ್ಟಂತ, ನಮ್ಗೆ ಕಾರ್ ಕೊಟ್ಟಂತ, ನಮ್ಗೆ ಎಸಿ ನಾವು ಕೂತ್ಕೊಂಡಂತ ಎಸಿಯ ಬಿಲ್ ಕಟ್ಟಿದಂತ ನಮ್ಮ ಕಸ್ಟಮರ್ ನಮ್ಗೆ ಕಷ್ಟದಲ್ಲಿದ್ದಾರೆ, ಅವ್ರಿಗೆ ಬಿಸ್ನೆಸ್ ಇಲ್ಲ, ಶೆಲ್ಟರ್ ತೆಗಲಿಕ್ಕೆ ಆಗ್ತಾ ಇಲ್ಲ, ಊಟಕ್ಕೆ ಕೂಡ ಗತಿ ಇಲ್ಲ, ಆದ್ರಿಂದ ಅವರ ಈ ಲಾಕ್ಡೌನ್ ಪೀರಿಯಡ್ ಅನ್ನ ಬಡ್ಡಿಯನ್ನ ನಾವು ನಮ್ಮ ಪ್ರಾಫಿಟ್ ಅಮೌಂಟ್ ಅಲ್ಲಿ ಮನ್ನಾ ಮಾಡುವಂತ ನೀವು ಅವರಿಗೆ ಸಜೆಷನ್ ಕೊಡಿ, ನಮ್ಗೆ ಕಾಲ್ ಮಾಡುದಲ್ಲ. ಅರ್ಥಾಯ್ತಾ ಸರ್? ಪ್ಲೀಸ್ ಬ್ರಾಂಚ್ ಅಲ್ಲಿ ಹೋಗಿ ಮಾತಾಡಿ ಸರ್. ಯಾಕೆ ಮಾತಾಡ್ಬೇಕು? ಮಾತಾಡಿದ್ರೆ ಏನ್ ಮಾಡ್ತೀರಿ? ನಾನು ಕೊಟ್ಟ ಇನ್ಫಾರ್ಮೇಶನ್ ಅನ್ನ ನಿಮ್ಗೆ ಫೋನ್ ಮಾಡಿದ್ರೆ ಹೇಳಿ, ನಿಮ್ಮ ಹೈಯರ್ ಆಫೀಸರ್ಗೆ ತಿಳಿಸಿ. ಆಯ್ತಾ? ನಿಮ್ಗೆ ಅಷ್ಟು ತಾಕತ್ ಇದ್ರೆ, ಕೆಪಾಸಿಟಿ ಇದ್ರೆ, ಅನಿಲ್ ಅಂಬಾನಿಗೆ 60,000 ಕೋಟಿ ರೂಪಾಯಿ ಸಾಲ ಕೊಟ್ಟು ಈಗ 1 ರೂಪಾಯಿ ವಸೂಲ್ ಮಾಡ್ಲಿಕ್ಕೆ ಆಗದೆ 1 ರೂಪಾಯಿ ಬಡ್ಡಿನೂ ಕೊಡದೆ ಆರಾಮಾಗಿ ತಿರ್ಕೊಂಡಿದ್ನಲ್ಲ, ಅದನ್ನ ವಸೂಲ್ ಮಾಡಿ, ಅದ್ ನಿಮ್ಗೆ ವಸೂಲ್ ಮಾಡೋಕ್ಕಾಗತ್ತಿದ್ಯಾ? ಅದ ಯಾವ್ದೋ ಚೋಕ್ಸಿ ಅಂತೆ, ಅದ ಯಾವನೋ ನೀರವ್ ಮೋದಿ ಅಂತೆ, ವಿಜಯ್ ಮಲ್ಯ ಅಂತೆ, ಕೋಟಿ ಕೋಟಿ ಸಾಲ ಕೊಟ್ಟೆಲ್ಲ ಓಡೋದ್ರಲ್ಲ, ಆವಾಗ ಅವ್ರನ್ನ ವಸೂಲ್ ಮಾಡೋಕ್ಕಾಯ್ತದ ನಿಮ್ಗೆ? ಅದನ್ನ ವಸೂಲ್ ಮಾಡಿ. ಇಲ್ಲಿ ಲಾಕ್ಡೌನ್ ಆಗಿ ಮನೇಲಿ ಕುತ್ಕೊಂಡವ್ರದಲ್ಲ, ಅಲ್ಲಿ ಎ ಸಿ ರೂಮ್ ಅಲ್ಲಿ ಕುತ್ಕೊಂಡು ಯಾವ ವಿದೇಶಗಳಲ್ಲಿ ಗಮ್ಮತ್ ಮಾಡ್ತಾ ಮಜಾ ಮಾಡ್ತಾ ಇದ್ರು ನೋಡಿ, ಅವ್ರನ್ನ ವಸೂಲ್ ಮಾಡಿಸಿ ನೀವು ನಿಮ್ಮ ಮ್ಯಾನೇಜರ್ಗೆ ಹೇಳಿಸಿ, ನಿಮ್ಮ ಹೈಯರ್ ಆಫೀಸರ್ಗಳಿಗೆ ಹೇಳಿಸಿ. ಮೊನ್ನೆ ಕೇಂದ್ರ ಸರ್ಕಾರ ಮತ್ತು ನಿಮ್ಮ ಆರ್ ಬಿ ಐ ಸೇರಿಕೊಂಡು ಒಂದಿಷ್ಟು 5 ಲಕ್ಷ ಕೋಟಿ ಸಾಲ ಮನ್ನಾ ಮಾಡಿದ್ರು, ಇದು ನಾನ್ ರಿಟೇಬಲ್ ಲೋನ್ ಅಂತ ಕ್ಲಿಯರ್ ಮಾಡಿದ್ರಲ್ಲ ಲೋನ್ ಅನ್ನ, ಅದ್ರಲ್ಲಿ ಅವನದು ಪಾಪದ ಒಂದು ಲೋನ್ ಅಂತ ಅಂದ್ರೆ, ಒಬ್ಬ ಗೃಹ ಸಾಲ ಮಾಡ್ಕೊಂಡು ಲೋನ್ ಕಟ್ಲಿಕ್ಕೆ ಆಗ್ತಿದ್ದ ಲೋನ್ ಉಂಟ? ಎಲ್ಲ ದೊಡ್ಡ ದೊಡ್ಡ ಕೋಟಿ ಸಾಲ ತಗೊಂಡು ಮಜಾ ಮಾಡಿದ್ರಲ್ಲ ಅಂದ್ರೆ,